ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಇವತ್ತು ನಮ್ಮ ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಬಿಗ್ ಬೈಟ್ಸ್ನಲ್ಲಿ ಹಲವು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಕಿ ಸ್ಟಾರ್ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ BJP ವಿರಾಜಪೇಟೆ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ನೆಲ್ಲೂರು ಚಲನ್ ಕುಮಾರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಏನು ಕತೆ ನಿಮ್ಮದು? ಏನು ಈ ಭಾಗದಲ್ಲಿ ಕಾಂಗ್ರೆಸ್ ಇರಲೇಬಾರ್ದಂತ ತೀರ್ಮಾನ ಮಾಡಿದ್ದೀರಾ? ಅಧಿಕಾರ ವಹಿಸ್ಕೊಂಡು 3 ವರ್ಷ ಆಯಿತು, ಗ್ರಾಮ ಪಂಚಾಯತಿ ಬಿಟ್ಟಿಲ್ಲ, ಜಿಲ್ಲಾ ಪಂಚಾಯತಿ ಬಿಟ್ಟಿಲ್ಲ, ಹೋಗ್ಲಿ VSS ಬಿಟ್ಟಿಲ್ಲ, ಎಲ್ಲನೂ ನೀವು ಸೇರಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ, ಏನು ಅಷ್ಟು ದೊಡ್ಡ ಪಕ್ಷ ಸಂಘಟನೆಯಲ್ಲಿ ಹೆಂಗೆ ನಿಮ್ಗೆ ಇದೆಲ್ಲ ಆಗುತ್ತೆ? ಇದೆ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಮೊದಲಿಂದಲೂ ಭದ್ರವಾಗಿ ನೆಲ ಊರಿದೆ. ಕಾರ್ಯಕರ್ತರು ನಮ್ಮ ಮುಂದೆ ಇದ್ದಾರೆ, ಜನತೆ ನಮ್ಮ ಪರವಾಗಿದ್ದಾರೆ, ಮತದಾರ ನಮ್ಮ ಪರವಾಗಿದ್ದಾರೆ. ಮತ್ತು ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ಆದಂಥ ಕಳೆದ 15 ವರ್ಷದಿಂದ ನಮ್ಮ ಶಾಸಕರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಎಲ್ಲದರ ಒಂದು ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಲ್ಲಿ ಎಲ್ಲಿ ಹೋದರೂ ಚಲನ್ ಅವರು ಇರ್ತಾರೆ, ಪಕ್ಷ ಸಂಘಟನೆ ಮಾಡ್ತೀರಿ, ಯುವಕರನ್ನ ಸೆಳೆದ್ಬಿಡ್ತೀರಿ, ವಿಶೇಷವಾಗಿ ಆಸಕ್ತಿನ ವಹಿಸ್ಕೊಳ್ತೀರಿ. ಇಲ್ಲ, ಮಂಡಲ ಅಧ್ಯಕ್ಷರಾಗಿ ನನ್ನ ಜವಾಬ್ದಾರಿ ಮಾಡಬೇಕು, ಮಾಡ್ತಾ ಇದ್ದೀನಿ. ಅಲ್ಲ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಸಣ್ಣ ಕ್ಷೇತ್ರ ಏನಲ್ಲ, ಅಷ್ಟು ವಿಸ್ತಾರವಾಗಿದೆ, ಎಲ್ಲರಿಗೂ ತಲುಪ್ತೀರಿ, ಹಗಲು ರಾತ್ರಿ ಕೆಲಸ ಮಾಡ್ತೀರಿ. ಏನಾದ್ರು ಒಂದು ಜವಾಬ್ದಾರಿ ಪಕ್ಷ ಕೊಟ್ಟಾಗ ತಕ್ಷಣ ಅದನ್ನು ಮಾಡಿ ಅವರವರಿಗೆ ಜವಾಬ್ದಾರಿನ ಹಂಚಿಕೆ ಮಾಡ್ತೀರಿ, ಬಿಡುವಿಲ್ಲದೆ ಕೆಲಸದಲ್ಲಿ ತೊಡಗ್ತೀರಿ. ಇದೆಲ್ಲ ಹೆಂಗೆ ಸಾಧ್ಯ ಆಗುತ್ತೆ ಅಂತ? ಇಲ್ಲ, ರಾಜಕೀಯ ಪಕ್ಷವಾಗಿ ಮತ್ತು ನಾವು ಸಂಘದ ಹಿನ್ನೆಲೆಯಿಂದ ಬಂದಂಥವ್ರು, ಸಂಘದಲ್ಲಿ ನಮ್ಮ ಈ ಥರ ಕಲಿಸಿದ್ದಾರೆ. ಮತ್ತು ನಾನು ಒಂದು 20-25 ವರ್ಷದಿಂದ ರಾಜಕೀಯದಲ್ಲೇ ಇರುವಂಥವನು, ಮತ್ತು ಬೇರೆ ಬೇರೆ ಜವಾಬ್ದಾರಿ ನಿಭಾಯಿಸಿ ಅನುಭವ ಇದೆ, ಇದೆಲ್ಲವನ್ನು ಬಳಸ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ. ಈ ಪಕ್ಷ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಜವಾಬ್ದಾರಿನ ವಹಿಸಿದ್ದಾರೆ. ಹೌದು ಸರ್. ಈಗೇನ ನಾವು ಮುಂದಿನ ಚುನಾವಣೆ ಇದ್ದ ದೃಷ್ಟಿಯಲ್ಲಿ ಮಾತಾಡೋದು ಸರ್, ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಸಾಕಷ್ಟು ಆಗಿದೆ. ಈ ಕ್ಷೇತ್ರದ MLA ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾವು ಹೇಳತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿದ್ದಾರೆ. ಇದ್ರ ಬಗ್ಗೆ ಶಾಸಕರ ಬಗ್ಗೆ ಏನು ಹೇಳ್ತೇವೆ? ಶಾಸಕರು ಪಕ್ಷಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಶಾಸಕರ ಆಡಳಿತಾತ್ಮಕವಾಗಿ ಏನು ಮಾಡೋದು ಶಾಸಕರು ಮಾಡ್ತಾರೆ. ಸಂಘಟನೆ ಬಗ್ಗೆ ಪಕ್ಷ ಮಾಡ್ತಾ ಬಂದಿದ್ದೀವಿ ನಾವು ಇದುವರೆಗೆ. ಅದಕ್ಕೆ ಪೂರಕವಾಗಿ ಶಾಸಕರು ಇದ್ದಾರೆ. ಎಲ್ಲೆಲ್ಲಿ ಯಾವ ಅಭಿವೃದ್ಧಿ ಆಗಬೇಕು ಕಾಲಕಾಲಕ್ಕೆ ಅದನ್ನು ಶಾಸಕರು ಸರಿಯಾಗಿ ಮಾಡ್ತಾ ಇದ್ದಾರೆ. ಸರ್, ಯಾವೆಲ್ಲ ಮುಂಚೂಣಿ ಘಟಕಗಳು ಮೋರ್ಚೆಗಳು ನಿಮ್ಮಲ್ಲಿ ಸಕ್ರಿಯವಾಗಿ ತೊಡಕೊಳ್ತಿದೆ? ಭಾರತೀಯ ಜನತಾ ಪಾರ್ಟಿಯಲ್ಲಿ 7 ಮೋರ್ಚೆಗಳಿದೆ. 7ರಲ್ಲಿ 6 ಮೋರ್ಚೆಗಳು ನಮ್ಮಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲಿ OBC ಮೋರ್ಚೆ ಇರ್ಬೋದು, ಕೃಷಿ ಮೋರ್ಚೆ ಇರ್ಬೋದು, ರೈತ ಮೋರ್ಚೆ, ಅಲ್ಲ, ಮಹಿಳಾ ಮೋರ್ಚೆ ಇರ್ಬೋದು, ಯುವ ಮೋರ್ಚೆ ಇರ್ಬೋದು, SC ಮೋರ್ಚೆ, ST ಮೋರ್ಚೆ, ಇನ್ನೊಂದು ನಮ್ಮ ಅಲ್ಪಸಂಖ್ಯಾತ ಮೋರ್ಚೆ ಇದೆ. ಸ್ವಲ್ಪ ಇಲ್ಲಿ ಭಾಜಪದಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇದೆ, ಅವರದು ಸ್ವಲ್ಪ ಹಿನ್ನೆಡೆ ಇದೆ. ಹಾಗೆ 6 ಮೋರ್ಚೆಗಳು ಸಕ್ರಿಯವಾಗಿ ತೊಡಗಿಕೊಂಡಿದೆ. ಸರ್, ಈಗ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ, ಜವಾಬ್ದಾರಿ ಕೂಡ ನಿಮಗೆ ಜಾಸ್ತಿ ಇದೆ, ಈಗಾಗಲೇ ಜವಾಬ್ದಾರಿ ನಿಭಾಯಿಸ್ತಿದ್ದೀರಿ ಸರ್, ದೊಡ್ಡ ಪ್ರಮಾಣದಲ್ಲಿ ನಿಮಗೀಗ ಜವಾಬ್ದಾರಿ ಸಿಕ್ಕಿದೆ. ಈ ಒಂದು ರಾಜ್ಯದಲ್ಲಿ ಏನು BJP ವಿಜಯ ಸಂಕಲ್ಪ ಯಾತ್ರೆ ಅಭೂತಪೂರ್ವದಂಥ ಒಂದು ಬೆಂಬಲ ವ್ಯಕ್ತ ಆಗ್ತಾ ಬರ್ತದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅದು ವಿಜಯ ಸಂಕಲ್ಪ ಯಾತ್ರೆ ಈಗಾಗಲೇ ರಾಜ್ಯದ 4 ಕಡೆಯಿಂದ ಪ್ರಾರಂಭವಾಗಿದೆ. ನಮ್ಮ ಇಲ್ಲಿಗೆ ಬರುವಂಥ ಯಾತ್ರೆ 1ನೇ ತಾರೀಕಿನಂದು ಮಲೆ ಮಹದೇಶ್ವರ ಬೆಟ್ಟದಿಂದ ಅಲ್ಲಿಂದ ಮಲೆ ಮಹದೇಶ್ವರನ ಒಂದು ಆಶ್ರಯದಿಂದ ಹೊರಟಿದೆ. 10ನೇ ತಾರೀಕಿನಂದು ತಿತಿಮತಿ ಗೇಟಿನ ಮೂಲಕ ಅದು ಕೊಡಗಿಗೆ ಬರೋದಿದೆ. ಗೋಣಿಯಪ್ಪಲ್ಲಿ ನಾವು ತಿತಿಮತಿ ಗೇಟಲ್ಲಿ ಸ್ವಾಗತ ಮಾಡಿ ಗೋಣಿಯಪ್ಪ ದೊಡ್ಡ ಒಂದು ಸಮಾವೇಶ ಮಾಡೋರಿದ್ದೇವೆ. APMCಯಿಂದ ಒಂದು ಮೆರವಣಿಗೆ ಹೊರಟಿ ಬಸ್ ಸ್ಟ್ಯಾಂಡಲ್ಲಿ ದೊಡ್ಡ ಸಮಾವೇಶ ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡಿದೆ, ಅದು ಮಾಡೋರಿದ್ದೇವೆ ನಾವು. ಸರ್, ಯಾವ ಪ್ರಮಾಣದಲ್ಲಿ ನೀವು ವಿಜಯ ಸಂಕಲ್ಪ ಯಾತ್ರೆಗೆ ಒಂದು ಪೂರ್ವ ತಯಾರಿ ಮಾಡಿದ್ರಿ? 1,000 ಜನ ಸೇರಬಹುದು, ಮತ್ತು ಆ ನಿಟ್ಟಿನಲ್ಲಿ ಕಾರ್ಯಕರ್ತರ ಪಡೆಯನ್ನು ಒಂದು ಕಡೆ ಜಮಾವಣೆ ಮಾಡಲಿಕ್ಕೆ ಮತ್ತು ರಿಸೀವಿಂಗ್ ಕಾರ್ಯಕ್ರಮಕ್ಕೆ ಎಲ್ಲ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದೀರಿ? ಈಗಾಗಲೇ ಎಲ್ಲ ಶಕ್ತಿ ಕೇಂದ್ರಗಳಿಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ನಾವು ಮತ್ತು ಶಾಸಕರು ಒಟ್ಟಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಜನ ಬರಬೇಕು, ಮತದಾರರು ಬರಬೇಕು, ಕಾರ್ಯಕರ್ತರು ಬನ್ನಿ ಅಂತ ಆಮಂತ್ರಣ ಕೊಟ್ಟಿದ್ದೀವಿ. ಎಲ್ಲರೂ ಬರುವರಿದ್ದಾರೆ. ಒಂದು 10,000 ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ, ಸೇರಿಸೋ ಕೆಲಸ ಮಾಡ್ತೀವಿ. ಈ ಒಂದು ವಿಜಯ ಸಂಕಲ್ಪ ಯಾತ್ರೆ ನಿಮಗೆ ಒಂದು ದೊಡ್ಡ ಪ್ರಮಾಣದ ಒಂದು ಶಕ್ತಿಯಾಗಿ ಹೊರಮ ಸಾಧ್ಯತೆ ಇದೆ. ಹೌದು, ಚುನಾವಣಾ ಸಮಯದಲ್ಲಿ ಎಲ್ಲವೂ ಬೇಕಾಗ್ತದೆ. ಈಗ ನಮ್ಮ ಸಂಘಟನೆಯಲ್ಲಿ ಬಲವಾಗಿದೆ, ಬೇರೆ ಪಕ್ಷಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮದು ಬೂತ್ ಮಟ್ಟದಲ್ಲಿ ಶಕ್ತಿಯುತವಾಗಿದೆ. ನಮ್ಮದು ಪ್ರತಿ ಬೂತಲ್ಲಿ ಕನಿಷ್ಠ ಒಂದು 50-60 ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಅತಿ ದೊಡ್ಡ ಶಕ್ತಿ ಇವರೆಲ್ಲರೂ ಇಲ್ಲಿ ಬರುವರಿದ್ದಾರೆ. ಇನ್ನೂ 274 ಬೂತ್ ಬರ್ತವೆ ವಿಧಾನಸಭಾ ಕ್ಷೇತ್ರದಲ್ಲಿ. 51 ಆದರೂ 12-13 ಸಾವಿರ ಜನ ಬರ್ತಾರೆ, ಅವರೇ ಬಂದರೆ ಸಾಕು. ಅದಕ್ಕೆ ಈಗ ಪೇಜ್ ಪ್ರಮುಖರು ಭಾರಿ ಜವಾಬ್ದಾರಿನ ನಿಭಾಯಿಸ್ತಿದ್ದಾರೆ ನಿಮ್ಮದು. ಹೌದು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ
5 ವರ್ಷಗಳಿಂದ ಪೇಜ್ ಪ್ರಮುಖ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಪ್ರತಿ ಮತದಾರ ಪಟ್ಟಿ ಒಂದು ಪೇಜಿಗೆ ಒಬ್ಬ ಪ್ರಮುಖರನ್ನು, 4 ಜನ ಸಹ ಪ್ರಮುಖರನ್ನು ಮಾಡ್ತಾ ಇದ್ದೀವಿ ನಾವು. ಅವರಷ್ಟೇ ನೋಡ್ಕೊಳ್ಳುವಂಥದ್ದು, ಆ ಪೇಜ್ ಗಮನಿಸುವಂಥದ್ದು ಅವ್ರು ಮಾಡ್ತಾರೆ. ಬೂತ್ಗೆ ಕರ್ಕೊ ಬರುವಂಥ ಜವಾಬ್ದಾರಿ ಎಲ್ಲ ಅವರೇ ಮಾಡ್ತಾರೆ, ಎಲ್ಲ ಜವಾಬ್ದಾರಿನ ಆ ಒಂದು ಪೇಜ್ ಪ್ರಮುಖರಿಗೆ ಜವಾಬ್ದಾರಿ. ಸರ್, ಈ ಕ್ಷೇತ್ರದಲ್ಲಿ ಸಹಜವಾಗಿ ಒಂದು ಅಪಸ್ವರವನ್ನು ಕೂಡ ಇದ್ರ ಮಧ್ಯದಲ್ಲಿ ಬರ್ತದೆ, ಶಾಸಕರು ಕೆಲಸ ಮಾಡಿಲ್ಲ ಈ ಥರದ್ದೆಲ್ಲ, ಇದ್ರ ಬಗ್ಗೆ ತಾವೇನೆ? ಶಾಸಕರು ಕೆಲಸ ಮಾಡಿಲ್ಲ ಅಂತ ಕೆಲವರು ವಿರೋಧ ಪಕ್ಷದವರು ಹೇಳ್ಬೋದೇ ಹೊರತು ಬೇರೆ ಯಾರು ಹೇಳ್ತೇ ಇಲ್ಲ. ಕಳೆದ 15 ವರ್ಷಗಳ ಹಿಂದೆ ಕಾಂಗ್ರೆಸ್ನ ಶಾಸಕರು ಇರುವಾಗ, ಇಲ್ಲಿ ಕಾಂಗ್ರೆಸ್ನ 3 ಮಂತ್ರಿ ಇರುವಾಗ ಹೇಗಿತ್ತು? ನಾವೇ ಗೋಣಿಗೆಪ್ಪಲ್ಲಿ ಬರುವಂಥ ರಸ್ತೆ ಕಾಣಚೌಕರಿಂದ ಈ ಕಡೆ ಆಗಿತ್ತು, ಈ ಕಡೆ ಅಳ್ಳೂರಿಂದ ಬರೋ ರಸ್ತೆ ಆಗಿತ್ತು, ಮಾಲ್ದಾರೆಯಿಂದ ಕೊಡಗಿಗೆ ಬರುವಂಥ ಎಲ್ಲ ಗಡಿ ಪ್ರದೇಶ ರಸ್ತೆಯಲ್ಲಿ ಆಗಿತ್ತು, ಕುಟ್ಟದಿಂದ ಮಡಿಕೇರಿ ರಸ್ತೆ ಆಗಿತ್ತು, ಇವಾಗ ರಸ್ತೆಯಲ್ಲಿ ಆಗಿದೆ. ಸ್ವಲ್ಪ ಕೊರೋನಾದ ಕಾರಣದಿಂದ ಮತ್ತು ಮಳೆಯ ಕಾರಣದಿಂದ ಸ್ವಲ್ಪ ತಡವಾಗಿದೆ ಕೆಲಸ, ಕಾರ್ಯಮಾರಿ ತಡವಾಗಿದೆ. ಬಹುತೇಕ ಎಲ್ಲ ರಸ್ತೆಯಲ್ಲಿ ಆಗಿದೆ, ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ರಸ್ತೆಗಳಾಗಿರುವಂಥ ನಮ್ಮ ಶಾಸಕರ ಅನುದಾನದಲ್ಲಿ ಶಾಸಕರು ಬಂದ ನಂತರನೇ ಕೆಲವರು ಹೇಳ್ತಾರೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಆದರೂ ನಿಮ್ಮ ಅಭಿವೃದ್ಧಿ ನಿಮ್ಮ ಮೂಲ ಮಂತ್ರವಾಗಿ ನೀವು, ಅಭಿವೃದ್ಧಿ ಮತ್ತು ಹಿಂದುತ್ವ ನಮ್ಮ ಮೂಲ ಮಂತ್ರ. ಹಿಂದುತ್ವ ಮತ್ತು ಅಭಿವೃದ್ಧಿಯ ಬೇಸ್ನಲ್ಲೇ ನೀವು ಈ ಸರಿ ಚುನಾವಣೆ ನಡೆಸಿದ್ದೀರಿ. ಹೌದು, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಮತ್ತು ಅಭಿವೃದ್ಧಿ ಇಟ್ಕೊಂಡೇ ಕೆಲಸ ಮಾಡುವಂಥದ್ದು ಮಾಡ್ತೀವಿ. ಸರ್, ಈ ಭಾಗಕ್ಕೆ ಈಗ ಏನು ವಿಜಯ ಸಂಕಲ್ಪ ಯಾತ್ರೆ ಇದೆ, ಇದರಲ್ಲಿ ಪ್ರಮುಖರು ರಾಜ್ಯ ಮಟ್ಟದಿಂದ ಯಾರಾದರೂ ಬರ್ತಾ ಇದ್ದಾರೆ? ಹೌದು, ವಿಜಯ ಸಂಕಲ್ಪ ಯಾತ್ರೆಗೆ ಈಗಾಗಲೇ 5 ಜನರ ತಂಡ ಮಾಡಿದ್ದಾರೆ. ಈಶ್ವರಪ್ಪನವರು, ವಿ ಸೋಮಣ್ಣನವರು, ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮತ್ತು ಸುರಾನರವರು, ಮತ್ತು ಶೋಭಾ ಕರಂದ್ಲಾಜೆ ಅಂತ ಒಂದು ಟೀಮ್ ಇದ್ರಲ್ಲಿ ಬರ್ತಾ ಇದೆ. ವಿಶೇಷವಾಗಿ ನಮ್ಮ ಕೊಡಗಿ ಯಡಿಯೂರಪ್ಪನವರು ಅದನ್ನ ಬರುತ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ವಿಶೇಷವಾಗಿ ಕೊಡಗಿನ ಬಗ್ಗೆ ಕಾಳಜಿ ವಹಿಸಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಆ ಒಂದು ತಂಡದಲ್ಲಿ ಬರ್ತಾ ಇದ್ದಾರೆ. ಸರ್, ಇನ್ನು ಉಳಿದಂತೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣಾ ತಯಾರಿಗಳು ಯಾವ ರೀತಿ ಆರಂಭ ಮಾಡ್ಕೊಂಡಿದ್ರಿ? ಸಾಕಷ್ಟು ಮೋರ್ಚೆಗಳು ಬೇರೆ ಬೇರೆ ಭಾಗದಲ್ಲಿ ಕಾರ್ಯಕ್ರಮಗಳನ್ನು ನೋಡಿ ಅಭೂತಪೂರ್ವದಂಥ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ. ಅಲ್ಲ, ನಮ್ಮದು ನಿರಂತರ ಕೆಲಸಗಳು ಆಗ್ತಾನೆ ಇದೆ, ಬೂತಲ್ಲಿ ಏನಾಗಬೇಕು ಆಗ್ತಾನೇ ಇದೆ. ಹಾಗೆ ಬಹಿರಂಗವಾದಂತೆ ಮನೆ ಹೋಗಿ ಸಮಾವೇಶ ಮಾಡಿದ್ದೇವೆ. ಕೆನ್ನನಕೋಟೆ ಅಂತ ಒಂದು ಗಡಿ ಪ್ರದೇಶದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮೂಲಕ ಎಸ್ಒಸಿ ಕಾರ್ಯಕ್ರಮ ಆಗಿದೆ. ನಿನ್ನೆ ನಮ್ಮ ಶಾಸಕರ ಮತ್ತು ನಮ್ಮೆಲ್ಲ ಪಕ್ಷದ ನೇತೃತ್ವದಲ್ಲಿ ಏನು ಅಮಿಷರವರ ಸೂಚನೆಯಂತೆ ನಾವು ಕಾರ್ಯಕರ್ತ ಸಮ್ಮೇಳನ ಅಂತ ಮಾಡಿದ್ದೇವೆ. ತುಂಬ ಹಿರಿಯರು, ಜನಸಂಘದ ಕಾಲದಲ್ಲಿ ದುಡಿದಂಥವರು, ಎಮರ್ಜೆನ್ಸಿ ಜೈಲಿಗೆ ಹೋದಂಥವರು, ಅವನ್ನ ಕರೆ ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮ ಮಾಡಿದ್ದೇವೆ. ಈಗ 15ನೇ ತಾರೀಕಿನಂದು ಮಹಿಳಾ ಮೋರ್ಚದ ಒಂದು ಸಮಾವೇಶ ವಿರಾಜಪೇಟೆಯಲ್ಲಿ ಆಗ್ತಾ ಇದೆ. 20ನೇ ತಾರೀಕಿಗೆ ಒಂದು ಎಸ್ಟಿ ಮೋರ್ಚದ ಸಮಾವೇಶವು ಪೊನ್ನಪೇಟೆಯಲ್ಲಿ ಮಾಡಬೇಕೆಂದು ನಿಶ್ಚಯ ಮಾಡ್ತಾ ಇದ್ದೀವಿ, ಇನ್ನು ತೀರ್ಮಾನ ಆಗಿಲ್ಲ, ಮಾಡ್ತಾ ಇದ್ದೀವಿ. 10ನೇ ತಾರೀಕಿಗೆ ವಿಜಯ ಸಂಕಲ್ಪ ರಥಯಾತ್ರೆ ಬರೋದಿದೆ, ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಆಗ್ತಾ ಇದೆ. ಸರ್, ಈ ಕ್ಷೇತ್ರದಲ್ಲಿ ನಿಮಗೆ ಗೆಲುವಿಗೇನು ಕೊರತೆ ಇಲ್ಲ ಅಂತ ಕಾಣ್ತಾ ಇದೆ ವಿರಾಜಪೇಟೆ? ತೊಂದರೆ ಇಲ್ಲ, ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ ಬೇಕಷ್ಟು ಮಾಡಿದ್ದೀವಿ, ಮತ್ತು ಹಿಂದುತ್ವನ ಇಟ್ಕೊಂಡೇ ಕೆಲಸ ಮಾಡ್ತಾ ಬಂದಿರೋಂಥದ್ದು. ಮತ್ತು ಬೇರೆ ಪಕ್ಷಗಳಂತೆ ಬೇರೆ ಅಭ್ಯರ್ಥಿಗಳಾಗಿ ನಾವು ಜಾತಿಯ ವಿಚಾರ ಹೇಳ್ಕೊಂಡು ಜಾತಿಯ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿಲ್ಲ. ನಾವು ಸರ್ವ ಜಾತಿಗಳ ಒಂದು ಸಮ್ಮಿಲನವಾಗಿಯೇ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತೀವಿ. ಎಲ್ಲರೂ ಒಟ್ಟಾಗಿ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ವೀಕ್ಷಕರೇ, ಈ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಅಧಿಕವಾಗಿ ವಿರಾಜಪೇಟೆ BJP ಮಂಡಲದ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಮುಂದಿನ ವಿಜಯ ಸಂಕಲ್ಪ ಯಾತ್ರೆಯು ಕೂಡ ಇವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗ್ತದೆ. ಸಾಕಷ್ಟು ರಾಜ್ಯ ಮಟ್ಟದ ನಾಯಕರು ಕೂಡ ಈ ಭಾಗದಲ್ಲಿ ಬರ್ತಾರೆ. ಗೋಣಿಗೊಪ್ಪ ನಗರದಲ್ಲಿ 10,000ಕ್ಕಿಂತ ಹೆಚ್ಚಿನ ಜನರನ್ನು ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಒಂದು ಶಕ್ತಿ ಪ್ರದರ್ಶನ ಕೂಡ ವಿರೋಧ ಪಕ್ಷಕ್ಕೆ ತೋರಿಸೋ ಒಂದು ಸಾಧ್ಯತೆ ಕೂಡ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಲವು ವಿಚಾರಣೆಗಳನ್ನು ಹಂಚಿಕೊಂಡಂಥ ನೆಲ್ಲಿರ ಚಲನ್ಕೋನ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.